ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ದೇವ್ರ ಮನೆಯಲ್ಲಿ ದೇವ್ರ ಫೋಟೋ ಹಿಂದೆ ಹಲ್ಲಿಗಳು ಕಾಣಿಸ್ಕೊಳ್ತಾ ಇರುತ್ತೆ. ಈ ರೀತಿ ದೇವ್ರ ಮನೆಯಲ್ಲಿ ಹಲ್ಲಿಗಳು ಇರೋದ್ರಿಂದ ಏನಾದರೂ ತೊಂದರೆ ಆಗುತ್ತಾ ಮನೆಗೆ, ಅಥವಾ ಇನ್ನೇನಾದರೂ ಒಂದು ಅನಾಹುತ ಆಗುತ್ತಾ, ಈ ರೀತಿ ವಿಚಾರಗಳು ತಲೆಯಲ್ಲಿ ಕುರಿತಾನೆ ಇರುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಆ ವಿಚಾರವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸುಮಾರು ಮನೆಗಳಲ್ಲಿ ಹಲ್ಲಿಗಳು ಓಡಾಡೋದನ್ನು ನಾವು ನೋಡ್ತಾನೆ ಇರ್ತೀವಿ. ಗೋಡೆಗಳ ಮೇಲೆ, ಅಥವಾ ದೇವ್ರ ಮನೆಯಲ್ಲಾಗ್ಬೋದು, ಅಥವಾ ಒಂದು ಅಡುಗೆ ಮನೆಯಲ್ಲಾಗ್ಬೋದು, ಬಾತ್ರೂಮಲ್ಲಾಗ್ಬೋದು, ಹಲ್ಲಿಗಳು ಓಡಾಡ್ತಾನೆ ಇರ್ತವೆ. ಎಷ್ಟೊಂದು ಜನ ಹಲ್ಲಿಗಳನ್ನು ನೋಡಿದ್ರೆ ಅಸಹ್ಯ ಪಡುವಂಥದ್ದು, ಭಯ ಪಡುವಂಥದ್ದು, ಅದನ್ನು ಓಡಿಸುವಂಥದ್ದು ಮಾಡ್ತಾನೆ ಇರ್ತಾರೆ. ನಿಜ ಒಂದು ಸ್ವರೂಪ, ಹಲ್ಲಿಗಳು ಒಂದು ಶುಭ ಸೂಚಕ ಅಂತ ನಮ್ಮ ಪಂಡಿತರು ಹೇಳ್ತಾ ಬರ್ತಾರೆ. ಹಲ್ಲಿಗಳು ಇರೋದ್ರಿಂದ ಮನೆಗೆ ಒಳ್ಳೇದ ಕೆಟ್ಟದ ಅಂತ ಎಷ್ಟೋ ಜನ ಕನ್ಫ್ಯೂಷನಲ್ಲಿ ಇರ್ತಾರೆ. ಆದರೆ ಹಲ್ಲಿಗಳು ಮನೆಯಲ್ಲಿ ಇದ್ದಿದ್ದೆ ಆದರೆ ಅದು ಖಂಡಿತವಾಗ್ಲೂ ಒಂದು ಶುಭ ಸೂಚಕ ಅಂತ ನಮ್ಮ ಗೊತ್ತಿರುವಂಥ ತಿಳ್ಕೊಂಡಿರುವಂಥ ಪಂಡಿತರು ಹೇಳ್ತಾರೆ. ಹಲ್ಲಿಗಳು ಮನೆಯಲ್ಲಿ ಓಡಾಡ್ತಾ ಇದ್ದರೆ ಎಷ್ಟೊಂದು ಜನಕ್ಕೆ ಇಷ್ಟ ಆಗೋದಿಲ್ಲ, ಅಸಹ್ಯ ಪಡ್ತಾರೆ, ಕೆಲವರು ಭಯ ಪಡ್ತಾರೆ, ಕೆಲವರು ಒಂದು ಅಸಹ್ಯ ಅಂದರೆ ಅಶುಭ ಸೂಚಕ ಅಂತಲೂ ಹೇಳ್ತಾ ಇರ್ತಾರೆ. ಆದರೆ ನಿಜವಾಗ್ಲೂ ನಮ್ಮ ಪಂಡಿತರು ಹೇಳೋ ಪ್ರಕಾರ ಹಲ್ಲಿಗಳು ಮನೆಯಲ್ಲಿ ಇದ್ದಿದ್ದೆ ಆದರೆ, ಅದು ಓಡಾಡ್ತಿದ್ರೆ ಆದರೆ, ಖಂಡಿತವಾಗ್ಲೂ ಅದೊಂದು ಶುಭ ಸೂಚಕ, ಒಂದು ಸಿರಿ ಸಂಪದವನ್ನು ಹೆಚ್ಚು ಮಾಡಲಿಕ್ಕೆ ತೋರಿಸುವಂಥ ಕೆಲವು ಸಂಕೇತಗಳು ಅಂತಲೂ ಹೇಳ್ತಾ ಬರ್ತಾರೆ. ಹಲ್ಲಿಗಳು ಮನೆಯಲ್ಲಿ ಇರೋದು ಓಡಾಡೋದು ಎಷ್ಟೋ ಜನಕ್ಕೆ ಇಷ್ಟ ಆಗೋದಿಲ್ಲ. ಆದರೆ ಈ ಹಲ್ಲಿಗಳು ಮನೆಯಲ್ಲಿ ಇದ್ದಿದ್ದೇ ಆದರೆ ಕೆಲವೊಂದು ಸಂಕೇತಗಳನ್ನು ನಮಗೆ ಕೊಡ್ತವೆ ಅಂತ ಪಂಡಿತರು ಹೇಳ್ತಾ ಬರ್ತಾರೆ. ಹಲ್ಲಿಗಳಿಗೆ ಮುಂದೆ ಆಗುವಂಥ ಒಂದು ಭವಿಷ್ಯವನ್ನು ಹೇಳುವಂಥ ಒಂದು ಶಕ್ತಿ ಇರುತ್ತೆ ಅಂತಲೂ, ಮುಂದೆ ಮನೆಯಲ್ಲಿ ಏನು ನಡೆಯುತ್ತೆ ಅದನ್ನು ಹೇಳುವಂಥ ಒಂದು ಬುದ್ಧಿವಂತಿಕೆ, ಜಾಣ್ಮೆ, ಒಂದು ಆ ಒಂದು ಸ್ಥೈರ್ಯ ಇರುತ್ತೆ ಹಲ್ಲಿಗಳಿಗೆ ಅಂತ ಪಂಡಿತರು ಹೇಳ್ತಾರೆ. ಮನುಷ್ಯರು ಸಹ ಊಹೆ ಮಾಡದೇ ಇರುವಂಥ ಕೆಲವೊಂದು ವಿಚಾರಗಳನ್ನು, ಭವಿಷ್ಯವನ್ನು ಹಲ್ಲಿಗಳು ಊಹೆ ಮಾಡ್ತವೆ. ಆ ಒಂದು ಸಾಮರ್ಥ್ಯ ಹಲ್ಲಿಗಳಿಗೆ ಇದೆ ಅಂತ ಜ್ಯೋತಿಷ ಪಂಡಿತರು ಹೇಳ್ತಾ ಬರ್ತಾರೆ. ಬೇರೆ ಕೆಲವು ಜಂತುಗಳ ರೀತಿ ಮುಂದೆ ಆಗುವಂಥ ಕೆಲವು ಅನಾಹುತಗಳನ್ನು ಒಂದು ಸೆನ್ಸ್ ಮಾಡೋ ಒಂದು ಶಕ್ತಿ ಈ ಒಂದು ಹಲ್ಲಿಗಳಿಗೆ ಇದೆ ಅಂತ ಹೇಳ್ತಾರೆ. ಮುಂದೆ ಮನೆಯಲ್ಲಿ ಏನಾದರೂ ಒಂದು ಅನಾಹುತನೋ, ಏನೊಂದು ಅನಾರೋಗ್ಯನೋ, ಬೇರೆ ಏನೊಂದು ತೊಂದರೆನೋ ಆಗುತ್ತೆ ಅನ್ನೋದಾದರೆ ಈ ಹಲ್ಲಿಗಳಿಗೆ ಮುಂಚೆನೇ ತಿಳಿದು ಬರುತ್ತೆ, ಆ ಸೆನ್ಸ್ ಮಾಡೋ ಶಕ್ತಿ ಇದೆ ಅಂತಲೂ ಸಹ ಹೇಳ್ತಾರೆ. ಆ ಒಂದು ಸೂಚನೆಗಳನ್ನು ತನ್ನದೇ ಆದ ಶೈಲಿಯಲ್ಲಿ ಮನೆಯವ್ರಿಗೆ ಕೊಡ್ತಾನೂ ಇರುತ್ತೆ ಅಂತಲೂ ಸಹ ಹೇಳ್ತಾರೆ. ಹಲ್ಲಿಗಳು ಕೆಲವೊಂದು ಸಲ ಜೋರಾಗಿ ಸದ್ದು ಮಾಡ್ತಾ ಇದ್ದರೆ, ಅಥವಾ ಎರಡು ಹಲ್ಲಿಗಳು ಜಗಳ ಆಡ್ತಾ ಇದ್ದರೆ, ಅಥವಾ ಪದೇ ಪದೇ ಓಡಾಡ್ತಾನೆ ಇದ್ದರೆ, ಆ ಒಂದು ಕೆಲವು ಸಂಕೇತಗಳು ಏನು ಅಂತಲೂ ಸಹ ಪಂಡಿತರು ಹೇಳ್ತಾ ಬರ್ತಾರೆ. ಎರಡು ಹಲ್ಲಿಗಳು ಜಗಳ ಆಡಿದ್ದೇ ಆದರೆ ಮನೆಯಲ್ಲಿ ನೀವು ಇಷ್ಟಪಡೋರನ್ನು ನೀವು ಕಳ್ಕೊತೀರಾ, ದೂರವಾಗ್ತೀರಾ ಅಂತ ಒಂದು ಸಂಕೇತ. ಅದೇ ರೀತಿ ಒಂದು ಗೃಹಪ್ರವೇಶದ ಸಮಯದಲ್ಲಿ ಒಂದು ಹಲ್ಲಿ ಸತ್ತು ನಿಮಗೆ ಕಣ್ಣಿಗೆ ಕಾಣಿಸಿತ್ತು ಅಂತ ಹೇಳಿದರೆ ಆ ಮನೆಯಲ್ಲಿ ಯಾರಾದರೂ ಒಂದು ಅನಾರೋಗ್ಯಕ್ಕೆ ತುತ್ತಾಗ್ತಾರೆ ಅಂತ ಸಂಕೇತವಾಗಿ ತಿಳ್ಕೊಬೋದು. ಹಗಲೊತ್ತಿನಲ್ಲಿ ಒಂದು ಹಲ್ಲಿಯ ಸದ್ದು ಕೇಳಿಸ್ತಾ ಇತ್ತು ಅಂತಂದರೆ ಅದು ಅಶುಭ ಸಂಕೇತ ಅಲ್ಲ ಅಂತ ನಾವು ತಿಳ್ಕೊಬೋದು. ಅದರಿಂದ ಯಾವುದೇ ತೊಂದರೆ ಇಲ್ಲ ಅಂತಲೂ ಸಹ ತಿಳ್ಕೊಬೋದು. ಸ್ತ್ರೀಯ ಹೊಟ್ಟೆ ಭಾಗದ ಮೇಲೆ ಹಲ್ಲಿ ಬಿತ್ತು ಅಂತ ಹೇಳಿದರೆ ಆ ಒಂದು ಸ್ತ್ರೀ ಸದ್ಯದಲ್ಲೇ ಒಂದು ಗರ್ಭಿಣಿ ಆಗಲಿದ್ದಾರೆ ಅಂತ ಸಂಕೇತವಾಗಿ ತಿಳ್ಕೊಬೋದು ಅಂತ ನಮ್ಮ ತಿಳಿದ ಪಂಡಿತರು ಹೇಳ್ತಾರೆ. ಯಾವುದೋ ಒಂದು ಸಮಸ್ಯೆಯ ಬಗೆಹರಿಸೋದಕ್ಕೆ, ಪರಿಷ್ಕರಣೆ ಮಾಡೋದಕ್ಕೆ ನೀವು ತಲ್ಲೀನರಾಗಿದ್ದಾಗ ಆ ಸಮಯದಲ್ಲಿ ಹಲ್ಲಿ ಕಾಣಿಸ್ತು ಅಂತ ಹೇಳಿದರೆ ನೀವು ತಕ್ಷಣ ಆ ಕೆಲಸದಿಂದ ಹೊರಗಡೆ ಬರಬೇಕು ಅಂತ ಸೂಚಿಸುತ್ತೆ. ಯಾಕೆಂದರೆ ನೀವು ಆ ಸಮಸ್ಯೆಯನ್ನು ಪರಿಷ್ಕಾರ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದರಿಂದ ಹೊರಗಡೆ ಬರೋದೇ ಲೇಸು ಅಂತ ನಿಮಗೆ ಸಂಕೇತವಾಗಿ ಅದು ಕಾಣಿಸ್ಕೊಳ್ಳುತ್ತಂತೆ. ಹಲ್ಲಿ ನಿಮ್ಮ ಮಂಡಿಗಾಲಿನ ಮೇಲೆ ಬಿತ್ತು ಅಂತ ಹೇಳಿದರೆ ನೀವು ಯಾವುದೋ ಒಂದು ಶುಭ ಸಮಾಚಾರ ಕೇಳ್ತೀರಾ ಅಂತ ಅದರ ಸಂಕೇತ. ಹಲ್ಲಿ ಒಂದು ವೇಳೆ ತಲೆ ಮೇಲೆ ಅಥವಾ ಬಲಗೈ ಮೇಲೆ ಬಿತ್ತು ಅಂತ ಹೇಳಿದರೆ ನಿಮ್ಮ ಕೆಲಸದಲ್ಲಿ ನೀವು ಒಂದು ಒಳ್ಳೆಯ ಅದೃಷ್ಟವನ್ನು ಪಡಿತೀರಾ, ಗುಡ್ ಲಕ್ಕನ್ನು ಪಡಿತೀರಾ ಅಂತ ಅದರ ಸಂಕೇತ. ಹಿಂದೂ ಶಾಸ್ತ್ರದ ಪ್ರಕಾರ ಕಾಲ್ ಮೇಲೆ ಅಥವಾ ನಿಮ್ಮ ಪಾದದ ಮೇಲೆ ಹಲ್ಲಿ ಬಿತ್ತು ಅಂತ ಹೇಳಿದರೆ ಏನೋ ಒಂದು ಸಮಸ್ಯೆ ಉಂಟಾಗುತ್ತೆ ಅಂತ ಅದರ ಅರ್ಥ. ಹಲ್ಲಿ ಆಹಾರದ ಮೇಲೆ ಬಿತ್ತು ಅಂತಂದರೆ ಅದು ವಿಷ ಆಗೋಗುತ್ತೆ ಅಂತ ಹೇಳ್ತಾರೆ. ಅದು ಖಂಡಿತವಾಗ್ಲೂ ನಿಜ ಅಲ್ಲ. ಅಲ್ಲಿ ಒಂದು ಆಹಾರದ ಒಳಗಡೆ ಬಿತ್ತು ಅಂತ ಹೇಳಿದರೆ ಆ ಆಹಾರವನ್ನು ತಿನ್ನಬಾರದು ಅಂತ ಅದರ ಒಂದು ಸೂಚನೆ ಅಷ್ಟೇ. ಬಲ್ಲಿ ಬಿದ್ದ ಆಹಾರವನ್ನು ತಿಂದರೆ ಪ್ರಾಣನೇ ಹೋಗುತ್ತೆ, ಅದು ವಿಷಕಾರಿ ಅಂತ ಎಷ್ಟೋ ಜನ ಹೇಳ್ತಾರೆ. ಆದರೆ ಅದು ಖಂಡಿತವಾಗ್ಲೂ ನಿಜ ಅಲ್ಲ. ಅದನ್ನು ತಿಂದರೆ ಅನಾರೋಗ್ಯಕ್ಕೆ ತುತ್ತಾಗ್ತಾರೆ ಹೊರತು ಪ್ರಾಣ ಹೋಗುವಷ್ಟು ವಿಷಕಾರಿ ಆಗಿರೋದಿಲ್ಲ. ಹಗಲೊತ್ತಿನಲ್ಲಿ ಊಟ ಮಾಡಬೇಕಾದ ಸಮಯದಲ್ಲಿ ಹಲ್ಲಿಯ ಒಂದು ಸದ್ದು ಕೇಳಿಸ್ತು ಅಂತ ಹೇಳಿದರೆ ಯಾವುದೋ ಒಂದು ಶುಭವಾರ್ತೆ ತಕ್ಷಣ ನೀವು ಕೇಳ್ತೀರಾ ಅಂತ ಅದರ ಅರ್ಥ. ಇನ್ನು ದೇವ್ರ ಮನೆಯಲ್ಲಿ ಹಲ್ಲಿಗಳು ಕಂಡು ಬಂದಿದ್ದೆ ಆದರೆ, ಹಲ್ಲಿಗಳು ಓಡಾಡ್ತಾ ಇದ್ದರೆ ಅದು ಅಶುಭ ಸೂಚಕ ಅಂತ ಎಷ್ಟೋ ಜನ ಹೆದರಿರ್ತಾರೆ. ಆದರೆ ಖಂಡಿತವಾಗ್ಲೂ ಇದು ಅಶುಭ ಸೂಚಕ ಅಲ್ಲ.
ದೇವ್ರ ಮನೆಯಲ್ಲಿ ನೀವು ಸರಿಯಾಗಿ ದೀಪಾರಾಧನೆ ಮಾಡದೆ ಯಾವಾಗಲೂ ದೇವ್ರ ಮನೆ ಬಾಗಿಲನ್ನು ಮುಚ್ಚಿದ್ದೆ ಆದರೆ ಅಲ್ಲಿ ಹುಳ ಹುಪ್ಪಟ್ಟಿಗಳು ಕೀಟಗಳು ಓಡಾಡ್ತಾನೆ ಇರ್ತವೆ. ಅದನ್ನು ತಿನ್ನೋಕ್ಕೋಸ್ಕರ ಹಲ್ಲಿಗಳು ತುಂಬ ಒಂದು ದೇವ್ರ ಮನೆಯಲ್ಲಿ ಸೇರ್ತವೆ. ಅದೇ ನೀವು ದಿನನಿತ್ಯ ದೀಪಾರಾಧನೆ ಮಾಡ್ತಾ ಇದ್ದು ಒಂದು ಕರ್ಪೂರವನ್ನು ಬೆಳಗ್ತಾ ಇದ್ದರೆ ಅಲ್ಲಿ ಹಲ್ಲಿಗಳು ಜಾಸ್ತಿ ಬರೋದಿಲ್ಲ. ಆದರೂ ಒಂದು ದೇವ್ರ ಫೋಟೋ ಹಿಂದೆ ಹಲ್ಲಿ ಬರ್ತಾ ಇದೆ ಅಂತ ಹೇಳಿದರೆ ಅಲ್ಲಿ ಒಂದು ದೈವಶಕ್ತಿ ಇದೆ ಅಂತ ನೀವು ತಿಳ್ಕೊಬೋದು. ಹಲ್ಲಿಯನ್ನು ಒಂದು ಲಕ್ಷ್ಮೀ ನಾರಾಯಣರ ಸಂಕೇತ ಅಂತಾರೆ ಹೇಳ್ತಾರೆ. ಇನ್ನು ದೀಪಾವಳಿ ದಿನ ಅಥವಾ ಯಾವುದಾದ್ರೂ ಲಕ್ಷ್ಮೀ ಪೂಜೆಗಳು ಮಾಡಿದ್ದ ದಿನ ಹಲ್ಲಿಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇತ್ತು ಅಂತ ಹೇಳಿದರೆ ಲಕ್ಷ್ಮೀ ದೇವಿ ನಮಗೆ ಅನುಗ್ರಹವನ್ನು ಕೊಟ್ಟಿದ್ದಾಳೆ ಅಂತ ಅದರ ಸಂಕೇತ ಅಂತ ಪಂಡಿತರು ಹೇಳ್ತಾರೆ. ಹಲ್ಲಿಗಳು ಮನೆಯಲ್ಲಿ ಇತ್ತು ಅಂತಂದರೆ ಯಾವುದೇ ರೀತಿಯಾದಂಥ ಕೆಟ್ಟದು ನಡೆಯೋದಿಲ್ಲ, ಆದ್ದರಿಂದ ಒಳ್ಳೆಯದೇ ಆಗುತ್ತೆ ಅಂತ ಪಂಡಿತರು ಹೇಳ್ತಾರೆ. ಅದೇ ನೆಲದ ಮೇಲೆ ಜಾಸ್ತಿ ಒಂದು ಹಲ್ಲಿಗಳು ಓಡಾಡ್ತಾ ಇತ್ತು, ಕಾಲು ಕಾಲಿಗೆ ಸಿಗ್ತಾ ಇತ್ತು ಅಂತಂದರೆ ಅದು ಒಂದು ಕೆಟ್ಟ ಸೂಚಕ ಅಂತಲೂ ಸಹ ಹೇಳ್ತಾರೆ. ಇನ್ನು ಹಲ್ಲಿಗಳು ಮೈ ಮೇಲೆ ಕೈಕಾಲು ಮೇಲೆ ಬಿತ್ತು ಅಂತ ಹೇಳಿದ್ರೆ ತುಂಬ ಜನ ಅದನ್ನು ಅಪಶಕುನ ಅಂತ ಅನ್ಕೋತಾ ಇರ್ತಾರೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಗೊಂದಲದಲ್ಲಿ ಇರ್ತಾರೆ. ಆ ರೀತಿ ಏನಾದರೂ ಹಲ್ಲಿಗಳು ನಿಮ್ಮ ಮೈ ಮೇಲೆ ಬಿದ್ದಿದ್ದೆ ಆದರೆ ನೀರಿಗೆ ಸ್ವಲ್ಪ ಅರಿಶಿನವನ್ನು ಹಾಕ್ಕೊಂಡು ಸ್ನಾನ ಮಾಡಿದ್ರೆ ಆ ಒಂದು ಫೀಲಿಂಗ್ ಅನ್ನೋದು ಅಥವಾ ಅಶುಭ ಸೂಚಕ ಅನ್ನೋದು ನಿಮ್ಮ ತಲೆಯಿಂದ ಹೊರಗಡೆ ಹೋಗುತ್ತೆ. ಅದರಿಂದ ಯಾವುದೇ ತೊಂದರೆ ಆಗೋದಿಲ್ಲ, ಒಳ್ಳೆಯದೇ ಆಗುತ್ತೆ. ಅಥವಾ ಯಾರು ಒಂದು ಕಂಚಿಯಲ್ಲಿರುವಂಥ ಒಂದು ಬೆಳ್ಳಿ ಅಥವಾ ಬಂಗಾರದ ಹಲ್ಲಿಯನ್ನು ಹೋಗಿ ಮುಟ್ಟು ಬಂದಿರ್ತಾರೋ ಅವರನ್ನು ನೀವು ನಮಸ್ಕಾರ ಮಾಡಿದ್ರೆ ಆ ಒಂದು ಗೊಂದಲದಿಂದ ನೀವು ಹೊರಗೆ ಬರ್ಬೋದು. ಅದರಿಂದ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ಹಲ್ಲಿ ಮೈ ಮೇಲೆ ಬಿತ್ತು ಅಂತಂದರೆ ಅದಕ್ಕೆ ನೀವು ಹೆದರುವಂಥ ಅವಶ್ಯಕತೆ ಖಂಡಿತವಾಗಲೂ ಇಲ್ಲ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.